ಬಹಳ ಹಾವು. ಒಂದೂರ ಕೊನೆಯಲ್ಲಿದ್ದ ಒಂಟಿಯಾಗಿದ್ದ ಚಿಕ್ಕ ಮನೆಯ ಮುಂದೆ ಹೊಲದ ಪಕ್ಕದಲ್ಲಿರೋ ಒಂದು ಹುತ್ತದಲ್ಲಿ ಒಂದು ಸರ್ಪ ವಾಸಿಸಕ್ ಬಂದ್ಲು. ಅವಳ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದ್ರೆ ಅವಳು ಸುರುಸುರು ಸುರುಸುರು ಅಂತ ಬಂದು ಅವ್ರನ್ನ ಕಚ್ತಿದ್ಲು. ಅವಳು ಕಚ್ತಾಳನೋ ಭಯದಿಂದ ಜನರೆಲ್ಲ ಆ ದಾರಿನೇ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಕ್ ಶುರು ಮಾಡಿದ್ರು. ಅದರಿಂದ ಅವಳ ಹುತ್ತದ ಪಕ್ಕದಲ್ಲಿದ್ದ ಸುಂದರ ಹೊಲ ಕೂಡ ಉಣ್ಗೋಯ್ತು. ಒಂದು ರಾತ್ರಿ ಆ ಹೊಲದ ಮಾಲೀಕರು ಊರೊಳಗಡೆ ಬಂದಾಗ ಅಲ್ಲಿ ಕೂತಿದ್ದ ತಾತ ನೋಡಿ ಹೇಳ್ತಾರೆ, ತಾತ ಅವ್ರೆ, ಇಲ್ಲಿ ಅಶೋಕನ್ನ ಅವರ ಮನೆ ಎಲ್ಲಿದೆ? ನಾನು ಈ ಪ್ರದೇಶದ ಕೊನೆಯಲ್ಲಿರೋ ಗದ್ದೆಯ ರೈತ ಕನ್ನ ಸಾಹೇಬ್ರ ಹತ್ರ ಸಾಲ ಇಸ್ಕೊಳಕ್ ಬಂದಿದ್ದೀನಿ. ಅಯ್ಯೋ, ಸಾಲ ಯಾಕೆ ಇಸ್ಕೊಳಕ್ ಬಂದಿದ್ದೀರಾ? ಯಾಕೆ ನೀವ್ ಕೇಳಿಲ್ವಾ ಎಷ್ಟು ಜನ ರೈತ ಸೋದರರು ಸಾಲದ ಬಾಧೆಯಿಂದ ತುಂಬಾ ದುಃಖದ ಜೀವನ ಬದುಕ್ತಾರೆ ಅಂತ? ಆದ್ರೂ ನೀವು ಸಾಲ ತಗೊಳಕ್ ಬಂದಿದ್ದೀರಾ? ಗಿಳಿ, ನಾವ್ ನಿನ್ನ ಹಾಗೆ ಎಲ್ ಬೇಕೋ ಅಲ್ಲಿ ಧಾನ್ಯನ ತಿನ್ನೋದಕ್ಕಾಗಲ್ಲ. ನಮ್ಗೆ ನಮ್ ಕುಟುಂಬದವ್ರಿಗೆ ಊಟ ಹಾಕೋದಕ್ಕೆ ತುಂಬಾ ದುಡ್ಡು ಬೇಕಾಗುತ್ತೆ, ಅದಕ್ಕೆ ಸಾಲ ತಗೋಬೇಕಾಗುತ್ತೆ. ಒಂದ್ ವರ್ಷದಿಂದ ಬೆಳೆನೂ ಸರಿಯಾಗಿ ಬಂದಿಲ್ಲ. ಬೆಳೆ ಸರಿಯಾಗಿಲ್ವಾ? ಆದ್ರೆ ಯಾಕಾಗಿಲ್ಲ? ನಮ್ಮ ಊರಾಚೆ ಸಾಕಷ್ಟು ಗದ್ದೆ ಬಂಜರ ಬಿದ್ದಿದೆ. ಅದನ್ನ ಸ್ವಚ್ಛ ಮಾಡಿ ವ್ಯವಸಾಯ ಮಾಡು, ದುಡಿಮೆ ತಾನಾಗೆ ಬರುತ್ತೆ. ಆ ಗದ್ದೆ ಕಡೆ ಹೋಗೋದಕ್ಕೆ ಒಂದೇ ಒಂದ್ ದಾರಿ ಇರೋದು, ಮತ್ತೆ ಆ ದಾರಿಯಲ್ಲಿ ಒಂದು ಭಯಂಕರವಾದ ಹಾವಿದೆ. ಯಾರಾದ್ರೂ ಆ ದಾರಿಯಲ್ಲಿ ಹೋದ್ರೆ ಅದು ಬುಸ್ಗುಡ್ತಾ ಬಂದು ಅವರನ್ನ ಸಾಯಿಸ್ಬಿಡುತ್ತೆ. ಇಲ್ಲಿವರೆಗೂ ಸಾಕಷ್ಟು ಜನ ಕಚ್ಚಿಸ್ಕೊಂಡಿದ್ದಾರೆ. ಇದೆಂತ ವಿಚಿತ್ರ, ಒಂದು ಹಾವಿಗೆದ್ರಕೊಂಡು ನೀವು ಆ ಕಡೆ ಹೋಗೋದನ್ನ ಬಿಟ್ಟಿದ್ದೀರಾ, ಮತ್ತೆ ವ್ಯವಸಾಯ ಮಾಡೋದನ್ನ ನಿಲ್ಸಿದ್ದೀರಾ? ಹಾ, ತುಂಬಾ ಭಯಂಕರವಾದ ಹಾವಿದೆ ತಾತ ಅವ್ರೆ. ಇದುವರೆಗೂ ಎಷ್ಟೋ ಜನ ಹಾವಾಡಿಗರು ಅದನ್ನ ಹಿಡ್ಕೊಳಕ್ ಹೋದ್ರೆ ಹಾವಾಡಿಗರನ್ನೂ ಅದು ಕಚ್ಚಿ ಸಾಯಿಸ್ಬಿಟ್ಟಿದೆ. ಕೆಲವರು ಸತ್ತೋದ್ರು, ಇನ್ನು ಉಳ್ಕೊಂಡವರು ಮತ್ತೆ ಅದನ್ನ ಹೋಗಿ ಹಿಡ್ಕೊಳ್ಳೋಣ ಅನ್ನೋ ಧೈರ್ಯನೇ ಮಾಡ್ತಿಲ್ಲ. ನೋಡು ಮಗು, ನೀನು ಏನು ಯೋಚನೆ ಮಾಡ್ಬೇಡ. ನಾನ್ ಆ ಹಾವಿಗೆ ಬುದ್ಧಿ ಕಲಿಸ್ತೀನಿ, ಅದು ನಿಮ್ಗೆ ತೊಂದ್ರೆ ಕೊಡ್ಬಾರ್ದು, ಸರಿನಾ? ನೀವು ನಿಮ್ಮ ವ್ಯವಸಾಯನ ಮಾಡಿ. ನೀವ್ ಹೇಗ್ ಬುದ್ಧಿ ಕಲಿಸ್ತೀರಾ ತಾತ? ಅಯ್ಯೋ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹೋಗಿ, ನಾಳೆಯಿಂದ ನೀವು ಅಲ್ಲಿ ವ್ಯವಸಾಯ ಮಾಡ್ಬೇಕು, ಸರಿನಾ? ಅವರು ಹೊರಟ ನಂತರ ತಾತ ಅವ್ರ ಜೊತೆ ಗಿಣಿನ್ ತಗೊಂಡು ಆ ಹಾವು ವಾಸಿಸುತ್ತಿದ್ದ ಹುತ್ತದ ಕಡೆಗೆ ನಡ್ಕೊಂಡು ಹೋಗ್ತಾರೆ. ನಿನ್ಗೆ ಅರ್ಥ ಆಯ್ತಲ್ಲ ಗಿಣಿರಾಮ, ಆ ಹಾವು ಬರ್ತಾ ಇರಂಗೆ ನೀನ್ ಏನ್ ಮಾಡ್ಬೇಕಂತ? ಅರ್ಥ ಆಯ್ತು ತಾತ ಅವರೇ. ಏ ಹಾವೇ, ನಿಂತ್ಕೋ ಅಲ್ಲೇ. ನಿಂಗೆ ನಾವ್ ಹಾಕೊಂಡ್ ಮಾತಾಡೋ ಭಾಷೆ ಬರುತ್ತ? ನಾನು ಪ್ರತಿಯೊಬ್ಬರ ಭಾಷೆನೂ ಅರ್ಥ ಮಾಡ್ಕೊಳ್ತೀನಿ. ಇವ್ರು ನನ್ನ ತಾತ, ಇವ್ರು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ. ಹಾಗಾದ್ರೆ ಇವ್ರಿಗೆ ನಮ್ ಹಾಕೊಂಡ್ ಭಾಷೆ ಬರುತ್ತಾ? ಅಯ್ಯೋ ಇಲ್ಲ, ನನಗೆ ಇವ್ರ ಭಾಷೆ ಬರುತ್ತೆ. ಇವ್ರು ನನಗೆ ಏನ್ ಹೇಳಿದ್ರು ಅದನ್ನ ನಾನು ನಿನ್ ಭಾಷೆಯಲ್ಲಿ ನಿನಗ್ ತಿಳಿಸ್ತೀನಿ. ಈ ದಾರಿಲಿ ಹೋಗೋ ಪ್ರತಿಯೊಬ್ಬರಿಗೂ ಈ ಹಾವು ಯಾಕೆ ಕಚ್ಚುತ್ತೆ ಅಂತ ಕೇಳು. ತಾತ ಅವರು ಕೇಳ್ತಿದ್ದಾರೆ, ನೀನ್ ಈ ಜಾಗದಿಂದ ಹೋಗೋ ಪ್ರತಿಯೊಬ್ಬರಿಗೂ ಯಾಕೆ ಕಚ್ತೀಯ? ಅವರೆಲ್ಲ ನಿನ್ಗೇನ್ ತೊಂದ್ರೆ ಕೊಟ್ಟಿದ್ರು ಹೇಳು. ನಾನು ಹುತ್ತದಲ್ಲಿರೋದು, ಅವರೆಲ್ಲ ಬಂದು ನನ್ ಡಿಸ್ಟರ್ಬ್ ಮಾಡ್ತಾರೆ. ಕೆಲ ಸಲ ಆಟ ಆಡೋ ಮಕ್ಳು ಬಾಲ್ ಬಂದ್ ಬೀಳುತ್ತೆ, ಇಲ್ಲಾಂದ್ರೆ ಗಿಲ್ಲಿ ದಾಂಡು ಆಟದ ಗಿಲ್ಲಿ ಹಾರ್ಕೊಂಡ್ ಬಂದ್ ಬೀಳುತ್ತೆ. ನಾನ್ ಅವ್ರನ್ನ ಕಚ್ ಬಿಡ್ತೀನಿ. ಆದ್ರೆ ನೀನ್ ಕೊಡ್ತಿರೋ ಕಾಟದಿಂದ ಆ ಹೊಲದ ರೈತರೆಲ್ಲ ವ್ಯವಸಾಯ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅವರ ಕುಟುಂಬದವರು ಹೊಟ್ಟೆ ಹಸ್ಕೊಂಡೇ ಇದ್ದಾರೆ. ಈಗ ಅವರ ಕುಟುಂಬನ ನಡೆಸೋದಕ್ಕಂತ ಸಾಲ ಮಾಡೋ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ನಾನ್ ಏನ್ ಮಾಡ್ಲಿ? ನಾನ್ ಡಿಸ್ಟರ್ಬ್ ಆದ್ರೆ ನಾನು ಅವ್ರನ್ನ ಕಚ್ ಬಿಡ್ತೀನಿ. ನನ್ ಮಾತ್ ಕೇಳು, ಇಂತ ಸಣ್ಣ ಪುಟ್ಟ ತೊಂದ್ರೆಯಿಂದ ನಿನ್ಗೆ ಏನು ಆಗಲ್ಲ. ನೀನ್ ಅವರನ್ನ ನೆಗ್ಲೆಕ್ಟ್ ಮಾಡು, ಮಕ್ಕಳ ಪಾಡ್ಗೆ ಆಟ ಆಡ್ಕೊಳ್ಳಿ, ಮತ್ತೆ ರೈತರು ಅವ್ರ ಕೆಲ್ಸ ಮಾಡ್ಕೊಳ್ಳಿ, ಅವ್ರ ಪಾಡ್ಗ ಅವ್ರು ಹೋಗ್ತಾರೆ. ಆದ್ರೆ ನೀನ್ ಅವರನ್ನ ಹೆದರ್ಸೋದ್ನ ಬಿಡು, ಅವ್ರದ್ದು ಜೀವನದ ಪ್ರಶ್ನೆ. ಅಯ್ಯೋ ತಾತ, ನಾನ್ ತುಂಬಾ ಮನುಷ್ಯರನ್ನ ನೋಡಿದ್ದೀನಿ, ಎಲ್ರು ಸ್ವಾರ್ಥಿಗಳೇ. ನೀವೊಬ್ರೇ ಇರೋದು ನಿಸ್ವಾರ್ಥದಿಂದ. ಸರಿ, ನಾನ್ ಮಾತ್ ಕೊಡ್ತೀನಿ ಇವತ್ತಿಂದ. ನಾನ್ ನಿಮ್ ಮಾತನ್ನ ನೆನ್ಪಿಟ್ಕೊಳ್ತೀನಿ, ಯಾರು ನಾನು ಕಚ್ಚೋದಿಲ್ಲ ಅಂತ. ಮತ್ತೆ ಆ ದಿನದಿಂದ ಹಾವು ಯಾರನ್ನ ಕಚ್ಚೋದಿಲ್ಲ. ತಾತ ಹೋದ್ಮೇಲೆ ಕೂಡ
ಆ ರಸ್ತೆಯಿಂದ ಯಾರೇ ಬಂದ್ರೆ ಕೂಡ ಅವ್ರನ್ನ ಕಚ್ತಿರ್ಲಿಲ್ಲ. ಅಲ್ಲೇ ಹೊಲದ ರೈತರು ಆ ದಾರಿಯಿಂದ ಆರಾಮಾಗಿ ಓಡಾಡ್ತಿದ್ರು. ಅರೆ ಹೌದು ಕಣೋ, ತಾತ ನಿಜನೇ ಹೇಳಿದ್ದು. ಅಲ್ ನೋಡು, ಆ ಹಾವು ಹುತ್ತದತ್ರ ಕೂತ್ಕೊಂಡ್ ನಮ್ನೇ ನೋಡ್ತಿದೆ, ತೊಂದ್ರೆ ಕೊಟ್ಟಿಲ್ಲ. ಅಯ್ಯೋ ದೇವ್ರೆ, ಏನ್ ಮಂತ್ರ ಹಾಕಿದ್ರು ಆ ತಾತ ಅವರು, ಈ ಹಾವು ಯಾರಿಗೂ ತೊಂದ್ರೆನೆ ಕೊಡ್ತಾ ಇಲ್ಲ ಈಗ. ಸರಿ ಆಯ್ತು ಬಾ, ನಾವು ಹೋಗಿ ವ್ಯವಸಾಯ ಮಾಡೋಣ. ಅಯ್ಯೋ ದೇವ್ರೆ, ಇಲ್ಲಿ ಯಾಕೋ ಕರ್ಕೊಂಬಂದ್ರಿ ಗೊತ್ತಲ್ಲ, ಇಲ್ಲಿ ಹಾವು ಇರುತ್ತೆ, ಒಂದ್ ವೇಳೆ ಕಚ್ಚಿಬಿಟ್ರೆ. ಅಯ್ಯೋ ಅದೇನು ಮಾಡಲ್ಲ, ಕೇಳ್ಪಟ್ಟೆ ನಮ್ ಊರಿನ ತಾತ ಅದಕ್ಕೆ ಬುದ್ಧಿವಾದ ಹೇಳಿದ್ರಿಂದ ಬುದ್ಧಿ ಕಲ್ತ್ಕೊಂತಂತ. ನಡಿ ಆಟಾಡೋಣ. ಅಯ್ಯಯ್ಯೋ, ಹಾವಿನ ಹುತ್ತದಲ್ಲಿ ಗಿಲ್ಲಿ ಹೋಗಿದೆ, ಅವನ ದೂರ ಸರಿಸ್ಬೇಕು. ಹಾಗಾದ್ರೆ ಸರಿಸ್ಬಿಡೋಣ. ತಗೋ ಮತ್ತೆ ನಡಿ, ಮತ್ತೆ ಆಟಾಡೋಣ. ನೋಡಿದ್ಯಾ ಈ ಹಾವು ಏನು ಮಾಡ್ಲಿಲ್ಲ, ನೀನೇ ಕಣ್ಣಾರೆ ನೋಡಿದ್ಯಲ್ಲ, ಭಯ ಪಡಬಾರ್ದು. ಏನನ್ ಬಾಲಿನಾದ್ರೂ ಬಂತ ಈ ಕಡೆ? ಅಲ್ ನೋಡು, ಆ ಹಾವು ಕೂತಿದ್ಯಲ್ಲ ಅಲ್ಲೇ ಬಿದ್ದಿದೆ. ಆ ದಿನದ ನಂತರ ದಿನ ಹೀಗೆ ಆಗ್ತಾ ಇತ್ತು. ಅವಳು ನಿದ್ದೆ ಮಾಡುವಾಗ ಅದೇ ದಾರಿಯಲ್ಲಿ ಅದೇ ಸಮಯದಲ್ಲಿ ರೈತರು ಅವ್ರ ಗುದ್ಲಿ ನೇಗ್ಲು ಇದನ್ನೆಲ್ಲ ಸೌಂಡ್ ಮಾಡ್ಕೊಂಡು ಹೋಗ್ತಿದ್ರು. ಅವರು ಹೊರಟ ನಂತರ ಅವಳು ನಿದ್ದೆ ಮಾಡಕ್ ಶುರು ಮಾಡಿದ್ರೆ ಮಕ್ಕಳು ಯಾವ್ದಾದ್ರು ಗಿಲ್ಲಿ ಬಂದ್ ಬೀಳ್ತಾ ಇತ್ತು, ಇಲ್ಲಾಂದ್ರೆ ಬಾಲ್ ಬಂದ್ ಬೀಳ್ತಾ ಇತ್ತು. ನಿಧಾನವಾಗಿ ಅವಳು ತಿನ್ನೋ ಊಟ ನಿದ್ದೆ ಎಲ್ಲ ಹಾಳಾಗಕ್ ಶುರುವಾಯ್ತು. ಅವಳ ಹೆಲ್ತ್ ಕೂಡ ಹಾಳಾಯ್ತು. ಮತ್ತೆ ಊರೊಳಗಡೆ ನಮ್ ತಾತ ಅವ್ರ ಗಿಣಿಗ್ ಹೇಳ್ತಿರ್ತಾರೆ, ಗಿಳಿರಾಮ ನಾವ್ ಹೇಳಿದ್ವಿ ಅಂತ ಆ ಹಾವು ಯಾರಿಗೂ ತೊಂದ್ರೆ ಕೊಡ್ತಾನೇ ಇಲ್ಲ, ಹಾಗಾಗಿ ನಾವು ಅದಕ್ಕೆ ಧನ್ಯವಾದ ಹೇಳೋದಕ್ಕೆ ಹೋಗ್ಬೇಕು. ನಾನು ಕೂಡ ಇದನ್ನ ಯೋಚನೆ ಮಾಡ್ತಿದ್ದೆ ತಾತ ಅವರೇ. ಮತ್ತೆ ಅವರಿಬ್ರು ಹಾವು ಹತ್ರ ಹೋದಾಗ ಆ ಹಾವು ಅವ್ರನ್ನ ನೋಡಿ ಬೇಸರದಿಂದ ಬಚ್ಚಿಟ್ಕೊಳ್ಳುತ್ತೆ. ಇದನ್ ನೋಡಿ ಅವ್ರು ಕೇಳ್ತಾರೆ, ಅಯ್ಯೋ ಏನಾಯ್ತು, ನೀನ್ ನಮ್ಮನ್ನ ನೋಡಿ ಯಾಕೆ ಈ ತರ ಭಯದಿಂದ ಬಚ್ಚಿಟ್ಕೊಳ್ತಿದ್ಯಾ? ಅಯ್ಯೋ ನಾನು ಅನ್ಕೊಂಡೆ ರೈತರು ಎಲ್ಲ ಮಕ್ಕಳು ಬಂದಿರ್ಬೇಕಂತ. ಅಯ್ಯೋ ಅವ್ರು ಬಂದ್ರೆ ನೀನ್ ಯಾಕೆ ಎದುರ್ಕೋಬೇಕು? ಏನ್ ಹೇಳಿ ತಾತ, ನೀವ್ ನಂಗ್ ಕಚ್ಬಾರ್ದಂತ ಹೇಳಿದ್ರಿ, ನಾನ್ ನಿಮ್ ಮಾತಕ್ ಮರ್ಯಾದೆ ಕೊಟ್ಟು ಬರೋ ರೈತರು ಮಕ್ಕಳು ಯಾರನ್ನೂ ಕಚ್ತಾ ಇಲ್ಲ, ಅವರೆಲ್ಲ ನನಗ್ ತುಂಬಾ ಏಟ್ ಮಾಡ್ತಿದ್ದಾರೆ, ನನ್ನ ಹೆಲ್ತ್ ಕೂಡ ಹಾಳಾಗ್ತಿದೆ, ಮಕ್ಳು ಆಡೋ ಬಾಲ್ ನನ್ ಮೇಲ್ ಬಂದ್ ಬೀಳುತ್ತೆ, ರೈತರು ಸೌಂಡ್ ಮಾಡ್ಕೊಂಡು ಓಡಾಡ್ತಾರೆ, ನನ್ ಏನ್ ಮಾಡ್ಲಿ ತಾತ, ನನ್ಗೇನು ಅರ್ಥ ಆಗ್ತಿಲ್ಲ, ನನಗಿಲ್ಲಿ ಇರಕ್ ಆಗ್ತಾ ಇಲ್ಲ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಈ ತರ ಆಗ್ತಿದ್ರೆ ನೀನ್ ಅವ್ರನ್ನ ಏನು ಮಾಡೋದಿಲ್ವಾ? ಬಹುಶಃ ನಿನಗಿರೋ ಭಯದಿಂದಾನೆ ನಿನ್ ಆರೋಗ್ಯ ಕೆಡ್ತಿದೆ ಅನ್ಸುತ್ತೆ. ಏನ್ ಮಾಡ್ಲಿ, ಏನ್ ಮಾಡಕ್ಕೂ ಟೈಮ್ ಸಿಗ್ತಾ ಇಲ್ಲ, ತಿನ್ನಕ್ಕೂ ಟೈಮ್ ಸಿಗ್ತಾ ಇಲ್ಲ, ನಿದ್ದೆ ಮಾಡಕ್ಕೂ ಟೈಮ್ ಸಿಗ್ತಾ ಇಲ್ಲ. ನಿಮ್ಗೆ ಮಾತು ಕೊಟ್ಟಿದ್ದ ಅಲ್ವಾ ಯಾರನ್ನು ಕಚ್ಚಲ್ಲ ಅಂತ, ಅದ್ರಿಂದಾನೆ. ಅಯ್ಯೋ ನಾನ್ ಹೇಳಿದ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ನಾನ್ ನಿನ್ಗೆ ಕಚ್ಬೇಡ ಅಂತ ಮಾತ್ರ ಹೇಳಿದ್ದು, ಆದ್ರೆ ಆತ್ಮರಕ್ಷಣೆಗೆ ಹೆದರ್ಸ್ಬೇಡ ಅಂತ ಹೇಳಿಲ್ವಲ್ಲ. ನನಗ್ ಅರ್ಥ ಆಗಿಲ್ಲ ತಾತ. ಹಾಗಾದ್ರೆ ಅರ್ಥ ಮಾಡ್ಕೋ, ನನ್ನ ಮಾತನ್ನ ಚೆನ್ನಾಗ್ ನೆನ್ಪಿಟ್ಕೋ. ನೀನು ಮೊದ್ಲೆಲ್ಲ ಅವರನ್ನ ಕಚ್ಚೋದಕ್ಕೋಸ್ಕರ ಹೇಗೆ ಅವ್ರ ಕಡೆ ಓಡ್ತಿದ್ದೆ, ಅದೇ ತರ ಬುಸ್ಗುಟ್ಕೊಂಡು ಅವ್ರ ಕಡೆ ಹೋಗು, ಮತ್ತೆ ಸ್ವಲ್ಪ ದೂರ ಅವರನ್ನ ಓಡಿಸಿ ನಿನ್ ಪಾಡ್ ವಾಪಸ್ ಬಾ. ಅವ್ರು ಆಗ ಹೆದರ್ಕೋತಾರೆ, ಮತ್ತೆ ಇನ್ನೊಂದ್ಸತಿ ನಿನ್ನ ಹತ್ರ ಬರೋದಕ್ಕೆ ಹೆದರ್ಕೊಂಡು ನಿನ್ನಿಂದ ದೂರ ಹೋಗ್ತಾರೆ. ಇದ್ರಿಂದ ನೀನು ಕಚ್ಚಲ್ಲ ಅಂತ ಕೊಟ್ಟ ಮಾತು ಕೂಡ ನೆರವೇರುತ್ತೆ, ಮತ್ತೆ ನಿನ್ಗೆ ಯಾವುದೇ ತೊಂದ್ರೆ ಕೂಡ ಆಗೋದಿಲ್ಲ. ಹೀಗೆ ಮುಂದುವರೆದ್ರೆ ನೀನು ಹೆದರ್ಕೊಂಡೇ ಸತ್ತೋಗ್ತೀಯಾ. ಹಾಗಾದ್ರೆ ನಾನ್ ಏನ್ ಮಾಡ್ಲಿ ತಾತ? ನೀನು ಮೊದ್ಲೆಲ್ಲ ಹೇಗೆ ಅವರನ್ನ ಎದುರಿಸೋದಕ್ ಮಾಡ್ತಿದ್ದೋ ಹಾಗೆ ಬುಸ್ಕುಡ್ಕೊಂಡು ಅವ್ರ ಹಿಂದೆ ಹೋಗು, ಮುಂಚೆ ಕಚ್ಚೋದಕ್ ಹೋಗ್ತಿದ್ದಲ್ಲ ಹಾಗೆ. ಅದ್ರಿಂದ ಏನಾಗುತ್ತೆ? ಅಯ್ಯೋ ನೀನ್ ಇದನ್ನ ಮಾಡು, ಆಮೇಲೆ ನೋಡು. ಮತ್ತೆ ಬರೋ ದಿನದಿಂದ ನಮ್ ಹಾವು ಅದೇ ತರ ಮಾಡಿದ್ಲು. ಯಾವ್ದೇ ರೈತರು ಆ ದಾರಿಯಲ್ಲಿ ಅವ್ರ ನೇಗ್ಲನ್ ಶಬ್ದ ಮಾಡ್ಕೊಂಡ್ ಬರ್ತಿದ್ರೆ ನಮ್ ಹಾವು ಅವ್ರ ಕಡೆ ಬುಸ್ ಕೊಡ್ತಾ ಓಡಕ್ ಶುರು ಮಾಡ್ತಾಳೆ. ಅವರು ನೇಗಿಲ್ನ ಕೈಯಲ್ಲಿ ಹಿಡ್ಕೊಂಡು ಓಡ್ತಾರೆ. ಮತ್ತೆ ಹೊಲಕ್ ಹೋಗಿ ಕೆಲ್ಸ ಮುಗಿಸ್ಕೊಂಡ್ ಬಂದಾಗ ಅವರು ಹಾವಿಂದ ದೂರದಿಂದನೇ ಹೋಗ್ತಿದ್ರು.
ನಮ್ ಹಾವು ಅವ್ರನ್ನ ದೂರದಿಂದ ನೋಡಾಗ್ಲೂ ಕೂಡ ಕುಂತ ಜಾಗದಿಂದ ಅವ್ರನ್ನ ಹೆದರ್ಸಕ್ಕೆ ಬುಸ್ಗೊಡ್ತಿದ್ಲು. ಮಕ್ಳು ಕೂಡ ಅಲ್ಲಿ ಆಟ ಆಡಕ್ ಬಂದಾಗ ಅವ್ರನ್ನ ನೋಡಿ ಬುಸ್ಗೊಡ್ಕೊಂಡು ಅವ್ರ ಕಡೆಗೆ ಓಡ್ತಿದ್ಲು. ಮಕ್ಳು ಅವ್ರ ಕೈಯಲ್ಲಿದ್ದ ಗಿಲ್ಲಿ ಬಾಲ್ ಎಲ್ಲ ಬಿಟ್ಟು ಅವ್ರ ಪ್ರಾಣಗೋಸ್ಕರ ಓಡ್ತಿದ್ರು. ಅಯ್ಯಯ್ಯೋ, ಈ ಹಾವು ಮತ್ತೆ ಕಚ್ಚೋದಕ್ ಶುರು ಮಾಡಿದೆ. ನನಗನ್ಸುತ್ತೆ ಇಷ್ಟು ದಿನದಿಂದ ಗಿಲ್ಲಿ ಮತ್ತೆ ಬಾಲ್ ಬೀಳ್ತಿತ್ತಲ್ಲ, ಕೋಪ ಬಂದಿರ್ಬೇಕು ಅದಕ್ಕೆ. ಹಾಗಿದ್ದಾಗ ಅದರಿಂದ ತಪ್ಪಿಸ್ಕೊಂಡು ನಾವು ದೂರನೇ ಆಟ ಆಡ್ಬೇಕು. ಮತ್ತೆ ಆ ದಿನದ ನಂತರ ರೈತರು ಮಾತ್ರ ಅಲ್ಲ, ಮಕ್ಳು ಕೂಡ ಅವಳು ಬುಸ್ಕೊಡೋದನ್ನ ನೋಡಿ ಹೆದರ್ಕೊಂಡು ದೂರದಿಂದನೇ ಹೊಲ ಕಡೆಗೆ ಹೋಗ್ತಾ ಇದ್ರು, ಮತ್ತೆ ಆಟ ಆಡ್ತಿದ್ರು. ನಮ್ ಹಾವು ಆರಾಮಾಗಿ ಮತ್ತೆ ಅವಳು ಊಟ ನಿದ್ದೆ ನೀರನ್ ಕುಡಿಯಕ್ ಶುರು ಮಾಡಿದ್ಲು. ಎರಡ್ ಮೂರ್ ದಿನದ ನಂತರ ನಮ್ ತಾತ ಅವ್ರ ಗಿಣಿ ಜೊತೆ ಬಂದು ಅವಳು ಹೇಗಿದ್ದಾಳೆ ಅಂತ ನೋಡಕ್ ಬಂದ್ರು, ಮತ್ತೆ ಅವಳ ಹೆಲ್ತ್ ಬಗ್ಗೆ ವಿಚಾರಿಸಕ್ ಕೂಡ ಶುರು ಮಾಡಿದ್ರು. ಅರೆ ವಾ, ನನ್ಗನ್ಸುತ್ತೆ ಈ ನಡುವೆ ನೀನ್ ತುಂಬಾ ಖುಷಿಯಾಗಿರ್ಬೇಕು. ಹೌದು, ತಾತ ಹೇಳಿದ್ ನಂಗ್ ಅರ್ಥ ಆಯ್ತು. ನಾನ್ ಬುಸ್ಕೊಡೋದ್ರಿಂದ ಯಾರು ನನ್ ಹತ್ರ ಬರ ಸಾಹಸ ಮಾಡಲ್ಲ, ಎಲ್ರು ದೂರದಿಂದನೇ ಹೋಗ್ತಾರೆ, ರೈತರು ಮತ್ತೆ ಮಕ್ಕಳು ಕೂಡ. ಥ್ಯಾಂಕ್ ಯು ತಾತ. ಇದನ್ನೇ ನಾನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದು. ನನ್ನ ಮುದ್ದಾದ ದಡ್ಡ ಹಾವೇ ಮನುಷ್ಯ ಆಗ್ಲಿ ಇಲ್ಲ ಪ್ರಾಣಿ ಆಗ್ಲಿ, ಯಾವಾಗ್ಲೂ ತಮ್ಮಲ್ಲಿರೋ ಶಕ್ತಿಯನ್ನ ಎಚ್ಚರಿಸ್ತಾನೇ ಇರ್ಬೇಕು. ಆಗ್ಲೇ ನಮ್ಮ ಜೀವನವನ್ನ ಸಂತೋಷವಾಗಿ ಸಾಗಿಸ್ಬಹುದು.